ಕೋವಿಡ್ ನೈನ್ಟೀನ್ ಹೇಗಿದೆ ಸಿಚುವೇಶನ್ ಅನ್ನೋದನ್ನ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಮಗೆ ಲಾಕ್ಡೌನ್ ಮಾಡಿರೋದು 26ನೇ ತಾರೀಕು, ಇದು ಫೋರ್ತ್ ವೀಕ್ ರನ್ನಿಂಗ್. ಈಗ ಬರ್ತಾ ಬರ್ತಾ ಲಾಕ್ಡೌನ್ ಈ ಮುಂಚೆ ಎಲ್ಲ ಸ್ಟ್ರಿಕ್ಟ್ ಆಗಿತ್ತು, ಇವಾಗೆಲ್ಲ ಕಮ್ಮಿ ಆಗ್ತಾ ಇದೆ. ಈಗಲೂ ಸ್ಟ್ರಿಕ್ಟ್ ಆಗೇ ಇದೆ, ಈಗಲೂ ಸ್ಟ್ರಿಕ್ಟ್ ಆಗೇ ಇದೆ. ಈಗ ಹೈಪರ್ ಮಾರ್ಕೆಟ್ಗಳು ಸೂಪರ್ ಮಾರ್ಕೆಟ್ಗಳು ಮಾತ್ರ ಅದು ಓಪನ್ ಇದಾವೆ. ಆಮೇಲೆ ಈಗ ಬರ್ತಾ ಬರ್ತಾ ಕೋವಿಡ್ ನೈನ್ಟೀನ್ ಬರ್ತಾ ಬರ್ತಾ ಕೇಸಸ್ಗಳು ಕಮ್ಮಿ ಆಗ್ತಾ ಇದೆ. ನಮಸ್ಕಾರ. ಇವಾಗ ಮೊದಲೆಲ್ಲ 85-90 ಈ ತರ ಕೇಸಸ್ಗಳು ಸಿಗ್ತಾ ಇದೆ, ಇವಾಗ ಬರೀ 10-15 ಈ ತರ ಸಿಗ್ತಾ ಇದೆ. ಸದ್ಯಕ್ಕೆ ಲೆವೆಲ್ 4 ಇದೆ. ಇವಾಗ ನೆಕ್ಸ್ಟ್ ಮಂಡೆ ತನಕ ನೋಡ್ತಾರೆ, ಆದ್ಮೇಲೆ ಲೆವೆಲ್ 3 ಬಂದ್ಮೇಲೆ ಆಮೇಲೆ ಸ್ಕೂಲ್ಸ್ ಎಲ್ಲ ಓಪನ್ ಆಗುತ್ತೆ. ಅಪ್ ಟು 10 ಇಯರ್ಸ್ ತನಕ ಸ್ಕೂಲ್ ಓಪನ್ ಆಗುತ್ತೆ. ಆಮೇಲೆ ಹೋಟೆಲ್ ಎಲ್ಲ ಓಪನ್ ಆಗುತ್ತೆ, ಬಟ್ ಡೆಲಿವರಿ ಮಾತ್ರ ಡೈನಿಂಗ್ ಇಂದ. ಹಾಗೆ ಸೂಪರ್ ಮಾರ್ಕೆಟ್ ಎಲ್ಲ ಓಪನ್ ಇರುತ್ತೆ. ಆಮೇಲೆ ಶಾಪಿಂಗ್ ಮಾಲ್ ಎಲ್ಲ ಕ್ಲೋಸ್ ಇರುತ್ತೆ. ಆಮೇಲೆ ಕಂಪ್ನಿಗಳಲ್ಲೆಲ್ಲ ಕಂಪ್ನಿ ಓಪನ್ ಮಾಡ್ಬೋದಂತ ಹೇಳಿದ್ದಾರೆ, ಆದರೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಕಂಪ್ನಿ ತಗೋಬೇಕು. ಮಾಡಿದ್ರೂ ಆಗುತ್ತೆ, ಮಾಡಿಲ್ಲ ಅಂದ್ರೂ ಆಗುತ್ತೆ, ಕಂಪ್ನಿ ಓಪನ್ ಮಾಡಿಲ್ಲ ಅಂದ್ರೂ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಜಸ್ಟ್ ಇನ್ ಕೇಸ್ ನಾವೇನಾದ್ರು ಈಗ ಹೊರಗಡೆ ಹೋದ್ರೆ ಪೊಲೀಸರ ಹಿಡಿದ್ರೆ ಅವ್ರು ತುಂಬಾ ಫೈನ್ಗಳಾಗ್ತಾರೆ, ಇಲ್ಲ ಅಂದ್ರೆ ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಸೂಪರ್ ಮಾರ್ಕೆಟ್ಗಳಿಗೆಲ್ಲ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಕರ್ನಾಟಕ ಜನರು ದಯವಿಟ್ಟು ರೂಮಲ್ಲೇ ಮನೆಯಲ್ಲೇ ಇರ್ರಿ, ಮನೆಯಲ್ಲೇ ಇದ್ರೆ ನಿಮಗೆ ಬೆಸ್ಟ್ ಒಳ್ಳೇದು. ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿನೂ ಕೂಡ ಒಳ್ಳೆ ಚೆನ್ನಾಗಿರುತ್ತೆ, ಆಮೇಲೆ ನೀವು ಕೂಡ ಸೇಫ್ ಆಗ್ತೀರಾ, ನಿಮ್ ಫ್ಯಾಮಿಲಿ ಕೂಡ ಸೇಫ್ ಆಗಿರ್ತೀರಾ. ಆಮೇಲೆ ಮತ್ತೇನಂತಂದ್ರೆ ನೀವು ಎಷ್ಟು ಒಳಗಡೆನೆ ಇರ್ತೀರಾ ಅಷ್ಟು ಬೇಗ ನಿಮಗೆ ಲಾಕ್ಡೌನ್ ಓಪನ್ ಆಗುತ್ತೆ. ಇವಾಗ ನೋಡಿ 14ನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ರು, ಅದು ಸಕ್ಸಸ್ ಆಗಿಲ್ಲ. ಮತ್ತೀಗ ಮುಂದಿನ ತಿಂಗಳ ತನಕ ಮೇ ಮಂತ್ ತನಕ ಹಾಕಿದ್ದಾರೆ. ನೀವು ಹಂಗೆ ಮುಂದೆ ನೀವು ಓಡಾಡ್ಕೊಂತಾನೆ ಇದ್ರೆ ನಿಮಗೆ ಅದು ಕೋವಿಡ್ 19 ಕೊರೋನಾ ವೈರಸ್ಗಳು ಅಟ್ಯಾಕ್ ಆಗೋದು ಕಮ್ಮಿ ಆಗಿಲ್ಲ ಅಂತಂದ್ರೆ ಇದು ಲಾಕ್ಡೌನ್ ಗಳನ್ನ ನೀವು ಮುಂದುವರಿಸ್ತಾನೆ ಹೋಗ್ತಾರೆ. ಗೌರ್ಮೆಂಟ್ ಏನೂ ಮಾಡಕ್ಕಾಗಲ್ಲ. ನೀವು ದಯವಿಟ್ಟು ಗೌರ್ಮೆಂಟ್ ಮಾತನ್ನು ಕೇಳಿ, ಮನೆಯಲ್ಲೇ ಇದ್ರೆ ಒಳ್ಳೇದು. ಮನೆಯಲ್ಲಿ ಇದ್ರೆ ನಮಗೆ ಒಳ್ಳೇದು, ನಮ್ಮ ಫ್ಯಾಮಿಲಿಗೆ ಒಳ್ಳೇದು. ಯಾಕೆಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಸ್ಯಾನಿಟೈಸರ್ಸ್ ಇದೆಲ್ಲ ಇಂತಹ ಸೇಫ್ಟಿ ಪ್ರಿಕಾಷನ್ಸ್ ನಾವು ಮಾಡಲೇಬೇಕು ಅಷ್ಟೇ. ನಾವೆಲ್ಲ ಇಲ್ಲಿ ನಾವು ಕಂಪ್ನಿಗಳು ಹೋದ್ರು, ಇವಾಗ ಎಸೆನ್ಸಿಯಲ್ ನಾನು ಇರೋದು ಎಸೆನ್ಸಿಯಲ್ ವರ್ಕಲ್ಲಿ, ನಾನು ಹೋದ್ರು ನನಗೆ ಕಂಪ್ನಿ ಕಡೆಯಿಂದ ಎಲ್ಲ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇಲ್ಲಿನ ಬಸ್ ಹೆಂಗಂದ್ರೆ ನಾವು ಪ್ಯಾಸೆಂಜರ್ಸ್ ಫ್ರಂಟ್ ಕಡೆಯಿಂದ ಫ್ರಂಟ್ ಡೋರಲ್ಲಿ ಹೋಗಂಗಿಲ್ಲ, ಬರೇ ರಿಯರ್ ಡೋರ್ ಮಾತ್ರ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿ ಹಿಂಗೆ ಹೋದ್ರೆ ಒಳಗಡೆ ಹೋದ್ರೆ ಅಲ್ಲಿ ಮೆನ್ಸ್ ಇಲ್ಲಿ ಸ್ಟಿಕ್ಕರ್ಸ್ ಹಾಕಿದ್ದಾರೆ ನೋಡಿ, ಗೊತ್ತಾಗುತ್ತೆ ನಿಮಗೆ ಡ್ರೈವರ್ ಕಡೆ ಪ್ಯಾಸೆಂಜರ್ ಕಡೆ ಹೋಗಂಗಿಲ್ಲ. ಅಲ್ಲಿ ಹಾಕಿದ್ದಾರೆ ಒಂದ್ ಸೀಟ್ ಬಿಟ್ಟು ಒಂದ್ ಸೀಟ್ ಕೂರ್ಬೇಕಂತ ನೋಡಿ, 2 ಡಿಸ್ಟೆನ್ಸ್, ಒಂದ್ ಸೀಟ್ ಬಿಟ್ಟು ಎಲ್ಲ ಹಿಂಗೆ ಹಾಕೊಂಡಿದ್ದಾರೆ, ಸ್ಟಿಕ್ಕರ್ ಹಾಕಿದ್ದಾರೆ. ಸೊ ನಾವು ಒಂದ್ ಸೀಟ್ ಬಿಟ್ಟು ಒಂದ್ ಸೀಟಲ್ಲಿ ಕೂರ್ಬೇಕಷ್ಟೆ. ಐ ಥಿಂಕ್ ಒಂದು ಬಸ್ಸಲ್ಲಿ ಒಂದು 6-6 ಜನ ಅಂದರೆ 12 ಜನ ಹೋಗ್ಬೋದು ಆಲ್ಮೋಸ್ಟ್.